ಇಂದಿನ ಕರ್ನಾಟಕ ಸರ್ಕಾರದ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಬಿದರ್ ಹಾಗೂ ತಾಲೂಕಾ ಪಂಚಾಯತ್ ಪಶು ಕಲ್ಯಾಣ ಗ್ರಾಮ ಪಂಚಾಯತ್ ನಾರಾಯಣಪುರ ಇವರ ವತಿಯಿಂದ ಹಮ್ಮಿಕೊಂಡಿರುವಂತಹ ನಾರಾಯಣಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಇಂದಿನ ಪವಿತ್ರ ಸಮಾರಂಭದಲ್ಲಿ ಆಗಮಿಸಿರುವಂತಹ ಎಲ್ಲ ಅನುಭಾವಿಗಳೇ ಇಂದಿನ ಪವಿತ್ರ ಪರ್ವಕಾಲದಲ್ಲಿ ಮೊಟ್ಟ ಮೊದಲನೆಯದಾಗಿ ಭಾರತ ಮಾತೆಯನ್ನು ಸ್ಮರಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಇಂದಿನ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಅಭಿವೃದ್ಧಿ ಕಾರ್ಯವೇ ನನ್ನ ಜೀವನದ ಉಸಿರು ಎನ್ನುವಂಥ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿದಂತಹ ಶಾಸಕರು ಯಾರಾದರೂ ಇದ್ದರೆ ನಮ್ಮ ಶರಣು ಸಂಗರ್ಭರಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಇಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮಾನ್ಯ ಎಂ ಜಿ ಮುಳೆಯವರು, ಅದೇ ರೀತಿಯಾಗಿ ಅಹಮದ್ ಪಾಷಾ ತಂದೆ ಇಸ್ಮಾಯಿಲ್ ಸಾಬ್ ಖತಾಲ್ ಅವರೇ, ಶ್ರೀಮತಿ ಎಂಕಮ್ಮ ಗಂಡ್ ಭೀಮಣ್ಣನವರೇ, ಶ್ರೀಮತಿ ಶಿಲ್ಪಾ ಎಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಿದರ್ ಅವರೇ, ಶ್ರೀ ಕಿರಣ್ ಪಾಟೀಲ್ ಅವರೇ, ಶ್ರೀ ಚಂದ್ರಾಮ್ ಎಚ್ ಚೂಳಿಕೇಡ್ ಅವರೇ, ಯಾವತ್ತೂ ಎಲ್ಲ ಅನುಭಾವಿಗಳೇ, ನಾರಾಯಣಪುರ ಗ್ರಾಮದ ಸಮಸ್ತ ಎಲ್ಲ ಸತ್ಯಕ್ರಾಂತಿಗಳೇ, ಹಿರಿಯರೇ, ಮಾತೆಯರೇ, ಕನ್ನಡಾಭಿಮಾನಿಗಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಗಳು. ಇಂದಿನ ಭವ್ಯ ಸಮಾರಂಭ ನೋಡಿದಾಗ ನನಗೆ ಬಹಳ ಆನಂದ ಅನ್ನಿಸ್ತಾ ಇದೆ. ಬಹುಶಃ ನಾರಾಯಣಪುರ ಗ್ರಾಮದ ಇತಿಹಾಸದಲ್ಲಿಯೇ ಇಂತಹ ಒಂದು ಸುಂದರವಾದಂತಹ ಕಟ್ಟಡ, ಗ್ರಾಮ ಪಂಚಾಯತ್ ಗ್ರಾಮ ಸೌಧದ ಈ ಕಟ್ಟಡವನ್ನು ನೋಡಿದಾಗ ನಮಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಬಹುಶಃ ನಾವು ನಾರಾಯಣಪುರ ಗ್ರಾಮದಲ್ಲೆಲ್ಲ ಬೆಂಗಳೂರಿನ ವಿಧಾನಸೌಧದ ಕಟ್ಟಡದ ಮುಂದೆ ಇದ್ದೀವಿ ಎನ್ನುವಂಥ ಭಾವನೆ ನಮಗಾಗ್ತದೆ. ಅಷ್ಟೊಂದು ಸುಂದರವಾದಂತಹ ವ್ಯವಸ್ಥಿತವಾದಂಥ ನಕಾಶೆಯನ್ನು ಹಾಕಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕಾರ್ಯ ಎಸಗಿದ್ದಾರೆ. ಬಹುಶಃ ಈ ಒಂದು ನಾರಾಯಣಪುರ ಗ್ರಾಮದ ಈ ಕಟ್ಟಡದ ಇತಿಹಾಸಕ್ಕೆ ಯಾರ ಕೀರ್ತಿಶಾಲಿಗಳಾಗಿದ್ದಾರಂದ್ರೆ ನಮ್ಮ ಸನ್ಮಾನ್ಯ ಶರಣು ಸಲಗರವರು ಇದಕ್ಕೆ ಭಾಜನರಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಇನ್ನೂ ವಿಶೇಷವಾಗಿ ಇಂಥ ಒಂದು ಕಾರ್ಯವನ್ನು ಯಾರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅಂತಂದ್ರೆ, ನಮ್ಮ ಹಾರಕೋಡ್ ಮಠದ, ಅವರು ಇಸ್ಲಾಂ ಧರ್ಮದವರು ಆದರೂ ಕೂಡ ಹಾರಕೋಡ್ ಮಠದ ಮೇಲೆ ಅತ್ಯಂತ ಅಭಿಮಾನ ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ಅಹಮದ್ ಪಾಷಾರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗಿದೆ ಅಲ್ಲ, ಅದು ನನಗೆ ಭಾಳ ಖುಷಿ ತಂದಿದೆ. ಯಾಕೆಂದರೆ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಹೇಗಿರಬೇಕಂತಂದ್ರೆ ನಮ್ಮ ಮತ ಪಂಥ ಧರ್ಮ ಪಂಗಡ ಬೇರೆ ಬೇರೆ ಇರಬಹುದು, ಆದರೂ ಕೂಡ ನಾವೆಲ್ಲ ಹೇಗೆ ಭಾರತ ಮಾತೆಯ ಪುತ್ರರಾಗಿ ನಾವು ಹೆಂಗೆ ವಾಸ ಮಾಡಬೇಕೆನ್ನುವಂಥ ಮಾತನ್ನು ಕೆ ಎಸ್ ನಿಸ್ಸಾರ್ ಅಹಮದ್ ಎನ್ನುವಂಥ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ. ನಾವು ನೀವು ಅವರು ಇವರು ಒಂದೇ 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 ಭಾರತ ಮಾತೆಯ ಮಕ್ಕಳಿಂದ ನಾವೆಲ್ಲ ಕುಡಿಗಳು ಎನ್ನುವಂಥ ತತ್ವವನ್ನು ಅವರು ಇರಬೇಕೆನ್ನುವಂಥ ತತ್ವವನ್ನು ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಾವೆಲ್ಲ ನಮ್ಮ ಮತಗಳೇ ಬೇರೆ ಬೇರೆ ಆದರೂ ಕೂಡ ನಾವು ಹೇಗಿರಬೇಕಪ್ಪ ಅಂತಂದ್ರೆ, ನಾವೆಲ್ಲರೂ ಭಾರತ ಮಾತೆಯ ಪುತ್ರರಾಗಿ ಜೀವನವನ್ನು ಸಾಗಿಸಬೇಕೆನ್ನುವಂಥ ಮಾತನ್ನು ಅನುಭವಗಳು ಹೇಳ್ತಾ ಇದ್ದ. ಆ ದಿಶೆಯಲ್ಲಿ ನಮ್ಮ ಭಾರತ ದೇಶದ ಬಗ್ಗೆ ಒಬ್ಬ ಕವಿ ಕನ್ನಡದಲ್ಲಿ ಒಂದು ಕಡೆ ಬರಿತಾ ಇದ್ದಾನೆ, ನಮ್ಮ ದೇಶ ಹೇಗಿದೆ ಎನ್ನುವಂಥ ಮಾತನ್ನು ಆ ಕವಿ ತನ್ನ ಕನ್ನಡದಲ್ಲಿ ಬರಿತಾ ಇದ್ದಾನೆ. ಅಮೇರಿಕಾ ದೇಶ ಹಾಳಾದರೆ ಜಗತ್ತಿನಲ್ಲಿ ಫ್ಯಾಷನ್ ಹಾಳಾದಂತೆ, ಪ್ಯಾರಿಸ್ ಹಾಳಾದರೆ ಅಮೇರಿಕಾ ದೇಶ ಹಾಳಾದರೆ ಜಗತ್ತಿನಲ್ಲಿ ಸಂಪತ್ತು ಹಾಳಾದಂತೆ, ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿ ಫ್ಯಾಷನ್ ಹಾಳಾದಂತೆ, ರಷ್ಯಾ ಹಾಳಾದರೆ ಇಡೀ ಜಗತ್ತಿನಲ್ಲಿ ಕಾನೂನು ಹಾಳಾದಂತೆ, ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಸಾಹಸ ಪ್ರವೃತ್ತಿ ಹಾಳಾದಂತೆ, ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಶಾಂತಿ ನೆಮ್ಮದಿ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಎನ್ನುವಂಥ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಅಂಥ ಒಂದು ಭವ್ಯವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತ ದೇಶಕ್ಕಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಜವಾಗಿ ಭಾರತ ದೇಶದಲ್ಲಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದ್ರೆ, ಒಂದು ಸಲ ಸ್ವಾಮಿ ವಿವೇಕಾನಂದರು ಅಮೇರಿಕಾ ದೇಶಕ್ಕೆ ಹೋಗ್ತಾ ಇದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಪ್ರವಚನವನ್ನು ಮಾಡಿ ಸಾಯಂಕಾಲ ಸಂದರ್ಭದಲ್ಲಿ ಹೀಗೆ ಕುರ್ಸಿಯ ಮೇಲೆ ಕೂತಾಗ
अमेरिका देश वर्ष चिख मगु बता कई गुलाबी हूव हिड़क स्वामी विवेकानंद पाद अर्पी अमेरिका देश वर्ष मगुन हेल्ता है स्वामी विवेकानंद ना निम प्रीत ना निम प्रीत स्वामी विवेकानंद चिख मगुवी ईद वर्ष मगन केतर नहीं नमें या प्रीति कमेरिका देश चिख मगु ईद वर्ष मगु हेल्ता है स्वामी विवेकानंद भारत देश देवर प्रीतिमती अदे ना निम प्रीति अवंत मत हेल्ता आ दिशली अंत आध्यात्मिकवारतक संस्कृति नम देश अवंत मत सदर्भली नावेलू कूड़ा मत पंगड़ भाषे बेरे कूड़ा मोट मोदी नम धर्म बेरेबूद धर्म बेरे बेरे कूड़ा निजवा श्रेष्ठवारतक धर्म यद अब भारत राष्ट्र धर्म राष्ट्र धर्म नावेलू कूड़ा भारत माते मकलू राष्ट्र धर्म राष्ट्र ध्वज राष्ट्र गीते गौरव को नम जीवन सार्थकते आते हैं सदर्भली भारत माति नावेल नडकोता अद कवि कन्ड कवि कड़े हूँ हलवर हार वे पोणिशद मणि नूरदू दार वे कड़ल हेसरेनर क्षार वे हादू करेद हसु बण नूरदू क्षीर वे स्वतंत्र धीर सिद्धेश्वर निन्नु प्रार्थिसुव पूजिसुव यजिसुव भजिसुव रीति नूरदू उद्धार वे उद्धार वे नम भाषे बेरे बेरे कूड़ा परमात्मन आशीर्वाद वे रीतिया मत सदर्भली वे वो उदाहरण ना मुग्ता भारतीय संस्कृत एंत वो अद्भुत शक्ति नड़ेहोदा वो घटन हेल्ता हतोत्नूरा तबत अथवा तबारी चीनिया अंत वो देश चीनिया कीनिया कीनिया अंत वो देश चीना अल कीनिया अंत वो देश कीनिया देश लोंग लोंग व्यार्थी कीनिया देश लोंग व्यार्थी महाराष्ट्र औरंगाबाद बंद अभ्यास भाला लक्ष को अभ्यास वर्ष अभ्यास मन अभ्यास मुगस होतक सदर्भली अलग किराणी अंगड़ी इत काशीनाथ गवली अंतर किराणी अंगड़ी इत काशीनाथ गवली किराणी सामान तक आर भारत अभ्यास मुगसी कीनिया देश के होतक सदर्भली अल्न किराणी अंगड़ी दोन सौ रूपये एर नूर रूपये ड्यू इत लोंग व्यार्थी दोन सौ रूपये ड्यू इत पुनः कीनिया देश के हाँ अभ्यास माता हेच्चुरी अभ्यास आता सामान्यवारतक व्यक्ति कीनिया देश एम पी आता एम पी एम पी आता एम पी एम पी आगे अस्े अल नोड़ एंत भावने बता नान एम पी आगे आदू कूड़ा वो लोन को रूपये काशीनाथ एर नूर रूपये ड्यू अदन तकु एम पी आदू कूड़ा गंड हि कूड़क भारत देश के बरतार भारत देश के बंद औरंगाबाद बरतार औरंगाबाद बंद आ काशीनाथ किराणी अंगड़ी होगी एर नूर रूपये को सन्मानी शाल हचि एर नूर रूपये को अस्े अल ईद सवि रूपयन का ईद सवि रूपये का किराणी मालकी नग भाड़ी कीनिया देश के बरबू अंतु आमंत्रण को पत्रिकाकर्त आ लोंग व्यार्थी केतर ऐनप इंथ मन नहीं कीना देशदव परदेशदव एर नूर रूपये कोोस्कर बंद सन्मानी पुनः आमंत्रण को इंत भावने या बु हंतु कीना देश लोंग व्यार्थी हेल्ता अंत भावने हंग बंतर नानूर वर्ष भारत देशदी भारत देश संस्कृत भावने बंतुनवीना देश लोंग हेल्ता यह मत या हेतर भारत देश मणी अद्भुतवारतक सांस्कृतिक शक्ति है यार नल्ता यार वासमता यार जीवन माताू कूड़ा वाले संस्कृति संस्कार इवत निजवा इडी जगत भारत इवत जगद्गु बरता है याक जगद्गु बरता है संस्कृति विश्वास वाले कायक
ಕಾಯಕ ಮತ್ತು ಸಂಸ್ಕೃತಿಯಿಂದ ಭಾರತ ಇನ್ನು ಮುಂದೆ ಜಗದ್ಗುರು ಆಗ್ತಕ್ಕಂಥ ದೇಶ ಆಗ್ತಾ ಇದೆ, ಜಗದ್ಗುರು ಆಗ್ತಕ್ಕಂಥ ದೇಶ ಆಗ್ತಾ ಇದೆ. ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ಇಡೀ ವಿಶ್ವದಲ್ಲಿಯೇ ಒಬ್ಬರು ಅವತ್ತು ಪರೀಕ್ಷೆಯನ್ನು ಮಾಡಿದ್ದ, ಮಾರ್ಕ್ಸ್ ಹಾಕಿದ್ದಾರೆ, ಮಾರ್ಕ್ಸ್ ಎಲ್ಲ ನೇತಾರರಿಗೆ ಮಾರ್ಕ್ಸ್ ಹಾಕಿದಾಗ ಒಂದು ಅಧ್ಯಯನದ ಪ್ರಕಾರ 400-500 ದೇಶಗಳಿರಬಹುದು ಇಡೀ ಜಗತ್ತಿನಲ್ಲಿ. ಆದರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ನಾಯಕ ಎನ್ನುವಂಥ ಪಟ್ಟ ಯಾರಿಗೆ ಸಿಕ್ಕಿದಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಿಕ್ಕಿದೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಿಕ್ಕಿದೆ. ಇವತ್ತು 18 ತಾಸು ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ತತ್ವದಂತೆ. ಆದರೆ ಮೋದಿಯವರು, ನಾನು ರಾಜ ಆಗಿ ಪ್ರತ್ಯಕ್ಷ ದೇವತಾ ಆಗಿಲ್ಲ, ನಾನು ಭಾರತ ದೇಶದ ಜನತೆಯ ಸೇವಕನಾಗಿ ಕಾರ್ಯ ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ದ. ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ, ಭಾಳ ಖುಷಿ ಆಗ್ತಾ ಇದೆ. ಶರಣು ಸರ್ಗಾರವರು ಆ ಕಾರ್ಯಕ್ರಮದಲ್ಲಿ ಹೋಗ್ಯಾರ. ಮತ್ತು ಮಳಖೇಡದ ಒಂದು ಕಾರ್ಯಕ್ರಮ ಆಯ್ತು, ಮಳಖೇಡದ ಕಾರ್ಯಕ್ರಮ ಆದಾಗ ಅವರು ಭಾಷಣ ಮಾಡ್ತಾ ಮಾಡ್ತಾ ನರೇಂದ್ರ ಮೋದಿಜಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು. ಬಂಜಾರ ಸಮಾಜದ ಕಾರ್ಯಕ್ರಮದಲ್ಲಿ ಅವ್ರು ಏನು ಮಾತು ಹೇಳಿದ್ರು ಅಂದ್ರೆ, ಬಂಜಾರ ಸಮಾಜದ ಬಂಧುಗಳೇ, ನೀವು ನನ್ನನ್ನು ಹ್ಯಾಂಗೆ ತಿಳಿಬೇಕಂದ್ರೆ ನಿಮ್ಮ ಒಬ್ಬ ಮಗ ದಿಲ್ಲಿದಾಗ ಹಣ ತಿಳ್ಕೋರಿ ಎನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಇಡೀ ವಿಶ್ವದ ಇತಿಹಾಸದಲ್ಲಿಯೇ ಬಂಜಾರ ಸಮಾಜದ ಬಡವರ ಮಗನಾಗಿ ನಾನು ಕಾರ್ಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಯಾರಾದರೂ ಹೇಳಿದ್ರೆ ಆ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂದ್ರೆ ನರೇಂದ್ರ ಮೋದಿಜಿಯವರಿಗೆ ಸಲ್ತಾ ಇದೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಆದರ್ಶ ಪ್ರಧಾನಮಂತ್ರಿಗಳು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥ ಸಂಸ್ಕಾರದಲ್ಲಿ ನಮಗೆ ಭಾಳ ಖುಷಿಯಾಗ್ತದೆ. ನಮ್ಮ ಭಾಗದಲ್ಲಿ ಅನೇಕ ಜನ ಶಾಸಕರು ಈಗಾಗಲೇ ಮೂಳೆಯವರು ಹೇಳಿದ್ರು, ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ದಿನಕ್ಕೆ 12 ಗಂಟೆಗಳ ಪರ್ಯಂತರವಾಗಿ ಸತತ ಬಿಡುವಿಲ್ಲದೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಯೋಗಕ್ಷೇಮವನ್ನು ನೋಡಿಕೊಂಡು ಸರ್ಕಾರದ ಅಭಿವೃದ್ಧಿಯ ಕಾರ್ಯದಲ್ಲಿ ತಲ್ಲೀನಾಗಿ ಆದರ್ಶ ಕಾರ್ಯವನ್ನು ಮಾಡ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ನಮ್ಮ ಶರಣು ಸರ್ಗಾರವರು ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಭಕ್ತಿಯಿಂದ, ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಅಹಮದ್ ಪಾಷಾರವರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಧರ್ಮ ಇಸ್ಲಾಂ ಧರ್ಮ ಆಗಿರ್ಬೋದು, ಅದನ್ನು ಕೂಡ ಹಿಂದೂ ಧರ್ಮದ ಬಗ್ಗೆ, ಎಲ್ಲ ಧರ್ಮಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ನಂಬಿಕೆಯನ್ನಿಟ್ಟು ನಮ್ಮ ಅಹಮದ್ ಪಾಷಾರವರು ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು ಕೂಡ ಒಳ್ಳೆಯ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಶಿಲ್ಪಾ ಮೇಡಮ್ ಅವರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಭೂಷಣವನ್ನು ತಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭಾರತ ಮಾತೆಯ ಆಶೀರ್ವಾದ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೋರಾದ ಚಪ್ಪಲೆ, ಎಲ್ಲರೂ ದಯವಿಟ್ಟು ಜೋರಾದ ಚಪ್ಪಲೆ ಮೂಲಕ ಇದು ಮಾಡಬೇಕು. ಪರಮ ಪೂಜ್ಯರಿಗೆ